ಹಲೋ ಸರ್, ಚಂದ್ರ ಅವ್ರು ಮಾತಾಡ್ತಿರೋದ? ಹೇಳಿ ಸರ್. ನಾನು ಜ್ಞಾನೇಶ್ ಅಂತ ಮಾತಾಡ್ತಿರೋದು. ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು ನಿಮ್ಮಿಂದ. ಒಂದೊಂದು ಬಾಡಿ ಮಸಾಜ್ ಸೆಂಟರ್ ಇದೆ ಸರ್ ಇಲ್ಲಿ ಹೊರಮಾವನಲ್ಲಿ. ನಮ್ಮಲ್ಲಿ ಫಿಮೇಲ್ ಬಾಡಿ ಮಸಾಜ್ ಮಾಡ್ತಾರೆ ಸರ್. ಅದ್ಯಾರೋ ಬಂದಿದ್ರಂತೆ ಸರ್, ನಮ್ಮ ಹುಡುಗ ಬಿ ಅಂತ ಗೊತ್ತಾಗ್ಬಿಟ್ಟು ನಮ್ಮಲ್ಲಿ ಫಿಮೇಲ್ ಕೊಡಲ್ಲ ಮೇಲ್ ಅಷ್ಟೇ ಅಂತ ಹೇಳ್ಬಿಟ್ಟು ಏನೋ ಹಂಗೆ ವಾದ ವಿವಾದಗಳಾಗವೆ. ನಿಮ್ದು ಟ್ಯಾಕ್ಸ್ ಕಟ್ಟಿಲ್ಲ ಕಟ್ಟಬೇಕು ಅಂತ ಎಲ್ಲ ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಹೋದ್ರಂತೆ. ನೀವು ಒಂದ್ ಸ್ವಲ್ಪ ನನ್ಗೆ ಹೆಲ್ಪ್ ಮಾಡಿ ಸರ್. ಸರ್, ಅವಾಗ್ಲೇ ಹೇಳದಲ್ಲ ಸರ್. ನಾನು ಲೊಕೇಶನ್ ಕಳಿಸ್ತೀನಿ ನಿಮಗೆ ಆಮೇಲೆ ಬೇಕು ಅಂದ್ರೆ. ಏನಿಲ್ಲ ಸರ್, ಅದೊಂದ್ ಸ್ವಲ್ಪ ಏನಾದ್ರು ಸೆಟ್ಟಿಂಗ್ ಅಲ್ಲ ಏನೋ ಹಂಗಲ್ಲ, ಒಂದು ಮಾಡ್ಕೊಡಕ್ ಆಗತ್ತ ನೋಡಿ ಸರ್ ದಯವಿಟ್ಟು. ಹೇಳ್ತಾರ ಸರ್ ಬಂದಿರೋರು ಯಾರು ಏನು ಎಂತ ತಿಳ್ಕೊಂಡು ನಾವು ಏನು ಅಂತ ಕೇಳ್ಬೋದು ವಿಚಾರಿಸ್ಬೋದು. ಅದೊಂದು ಮಾಡಿಸ್ಕೊಟ್ಬಿಡಿ ಸರ್. ನಮ್ಮ ಮಸಾಜ್ ಸೆಂಟರ್ ಅಲ್ಲಿ ನಿಮ್ಗೆ ಒಂದೆಲ್ಲ ಫ್ರೀ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಮಸಾಜ್ ಗೆ ಎನಿ ಟೈಮ್. ಫಿಮೇಲ್ ಮಸಾಜ್ ಎನಿ ಟೈಮ್ ನಿಮ್ಗೆ ನಾನು ಫ್ರೀ ಆಗಿ ನಾನು ವ್ಯವಸ್ಥೆ ಮಾಡಿಸ್ತೀನಿ ಹುಡುಗರಿಗೆ. ನೋಡಿ ಅಯ್ಯೋ ಸರ್, ಹಂಗೆ ಹೇಳ್ಬೇಡಿ ಸರ್. ಅಲ್ಲ ಅಲ್ಲ ಸರ್, ನೀವು ಹಂಗಾರೆ ಬೇಡವಾ ಸರ್ ಅದು ಮಸಾಜ್ ನಿಮ್ಗೆ, ನಾನು ಮಾಡಿಸ್ತೀನಿ. ಸರ್ ನೀವು ಇಲ್ಲೊಂದ್ಸಲ ಮಸಾಜ್ ಮಾಡಿಸ್ಕೊಳ್ಳಿ, ನಿಮ್ಗೆ ಎಲ್ಲ ಕ್ಲಾರಿಫೈ ಆಗುತ್ತೆ ಸರ್. ಈಗ ಕ್ಲಾರಿಫೈ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡಿ. ಬನ್ನಿ ಮಾಡೋಣ ಮತ್ತೆ. ಹಲೋ ಹಲೋ ಹೇಳಪ್ಪ. ಸರ್ ಸರ್ ಅಲ್ವಾ ಮಾತಾಡ್ತಿರೋದು? ಸರ್ ಅಲ್ಲಪ್ಪ, ಪೊಲೀಸ್ ಸ್ಟೇಷನ್ ಇಂದ ಹೇಳಪ್ಪ. ರಾಮನಗರ ಪೊಲೀಸ್ ಸ್ಟೇಷನ್. ಫೋನ್ ಕೊಡಿ ಸರ್ ಅವ್ರಿಗೆ. ಚಂದ್ರನೇ ಇಲ್ಲಿ ಸ್ಟೇಷನ್ ಹತ್ರ ಬಂದವನೇ, ಫೋನ್ ಮಾಡ್ತಿದ್ದೀನಿ ಅಂತ ಹೇಳಪ್ಪ ನೀನು. ಹೌದು ಸರ್, ಅವ್ರಿಗೆ ಫೋನ್ ಕೊಡಿ ಸರ್. ನೀವು ಪೊಲೀಸ್ ಶಿವಶಂಕರ್ ಅಂತ ಮಾತಾಡ್ತಿರೋದು? ಮಾತಾಡೋ ನನ್ನ ಹತ್ರನೇ ಕಂಪ್ಲೇಂಟ್ ಕೊಟ್ಟವ್ರು. ಅವರು ಏನ್ ಕಂಪ್ಲೇಂಟ್ ಕೊಟ್ಟಾರ ಸರ್? ಏನೋ ಫೋನ್ ಮಾಡಿ ಪಾರ್ಲರ್ ಅದು ಇದು ಅಂತ ಟಾರ್ಚರ್ ಕೊಡ್ತಿದ್ದೆ ಅಂತಲಪ್ಪ. ಅಯ್ಯೋ, ಅವ್ರು ಒಂದ್ ನಿಮಿಷ ಕೊಡಿ ಸರ್, ಮಾತಾಡ್ತೀನಿ. ತಗೋಪ್ಪ, ಅದ್ಯಾರು ನೋಡಪ್ಪ, ಅದೇನೋ ನಿನ್ ಬೇಕಂತ ಕೇಳಪ್ಪ. ಹಲೋ ಸರ್, ನೀನ್ ಯಾರು? ಅಲ್ಲೇ ಅಲ್ಲೇ ಬರ್ತೀನಿ ಮಾತಾಡೋದು. ಅಲ್ಲ ನಿಮ್ಗೆ ಏನಾಗುತ್ತೆ? ಅಲ್ಲ ಅಲ್ಲ, ನೀವು ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀರಲ್ವಾ, ನಾನು ಅಲ್ಲಿಗೆ ಬರ್ತೀನಿ, 10 ನಿಮಿಷದಲ್ಲಿ ಬರ್ತೀನಿ. ನಮಗೆ ಪೊಲೀಸ್ ಅಂತ ಆಪ್ ಇಟ್ಟಿದ್ದಾರೆ, ನಾವು ಇಡ್ಬೇಕಲ್ವಾ? ಹಲೋ, ಕುಮಾರ್ ಅಂತ ಮಾತಾಡ್ತಿರೋದಿಲ್ಲ ನಗರ ಪೊಲೀಸ್ ಸ್ಟೇಷನ್ ಇಂದ. ನಿಮ್ಮ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ ಇಲ್ರಿ ಇಲ್ಲಿ. ಇಲ್ಲ, ನಾನು ಹೋಗಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ. ನೀನ್ ಕಂಪ್ಲೇಂಟ್ ಮಾಡಿಲ್ಲಪ್ಪ, ನಿನ್ನ ಹೆಸರಲ್ಲಿ ಬಂದಿದೆ. ಏ, ಬಂದ್ ಮಾಡ, ಆ ಕಡೆ ಹೋಗು. ಹಲೋ ಸರ್, ಹೇಳಿ. ಏನಪ್ಪ ಈ ದುಡ್ಡು ತಗೊಂಡಲ್ಲ, ಟ್ಯಾಕ್ಸ್ ದಂಧೆ ಮಾಡ್ತಿದ್ದೆ ಅಂತಲ್ಲಪ್ಪ ನೀನು. ಸ್ಟೇಷನ್ಗೆ ಬನ್ನಿ, ಮಾತಾಡೋಣ. ಎಷ್ಟೊತ್ತಿಗೆ ಬರ್ತೀಯಪ್ಪ? ಸರ್ ಬರ್ತೀನಿ ಸರ್, ಆಫ್ಟರ್ನೂನ್. ಅಲ್ಲಪ್ಪ, ಅದ್ರ ಜೊತೆಗೆ ಯಾರೋ ನಿನ್ ಫ್ರೆಂಡು ಅಂತಿದ್ಯಲ್ಲ, ಅವನ್ನ ಕರ್ಕೊಂಡ್ ಬಂದ್ಬಿಡು. ಈಗ ಅವರು ಇಲ್ವಲ್ಲ ಸರ್, ಆಚೆ ಹೋಗಿದ್ದಾರೆ. ಏನಂತ ಹೇಳಿ ಅದೆಲ್ಲ. ಹಲೋ ಹಲೋ ಗುರುವೆ, ಅದೆಲ್ಲ ನೀವು ಕತೆ ಪುರಾಣಗಳು ಪೊಲೀಸ್ ಹತ್ರ ಹೇಳ್ಬೇಡಿ. ನೀವು ಅವನೇನ್ ಪೊಲೀಸ್ ಅಂತ ಎಲ್ಲ ಹೇಳ್ಬಿಟ್ಟು ಮಾತಾಡ್ತಾನಂತೆ ಸರ್? ಈಗ ಅವ್ರು ನಿಮ್ ಹತ್ರ ಬಂದಿದಾರಲ್ಲ, ಅವ್ರಿಗೆ ಕೇಳಿ ಏನ್ ಆಫರ್ ಕೊಟ್ರು ಏನಂತ. ಗುರು, ನಾನು ಹೇಳೋ ಮಾತು ಕೇಳಿ, ಅವ್ನ್ ಫೋನ್ ಕೊಡಯ್ಯ ಅವ್ನಿಗೆ. ಯಾರು ಅವ್ನ ಪೊಲೀಸ್? ಫೋನ್ ಕೊಡ ಅವ್ನ್ಗೆ. ಅವ್ರ ಆಚೆ ಇದಾರೆ. ಅಯ್ಯೋ ಏಯ್, ಕೊಡಯ್ಯ ಫೋನು, ನಿಮ್ಗಳ ಆಟಗಳು ನನ್ಗೆ ಗೊತ್ತಿಲ್ವಾ, ಫೋನ್ ಕೊಡ ಅವ್ನ್ಗೆ. ಏನಯ್ಯ ಪೊಲೀಸ? ನೀನು ಪೊಲೀಸ್ ಏನಯ್ಯ ನೀನು? ನೀನೇನು ಪೊಲೀಸ್ ಏನಯ್ಯಾ? ಕಸಿ ಅವ್ರನ್ನ ಸ್ಟೇಷನ್ ಕರೆಸಿ. ಏನ್ ತಮಾಷೆ ಮಾಡಕ್ ಪೊಲೀಸರ ಸಿಗ್ತಾರ ನಿಮ್ಗೆಲ್ಲ? ಕಾಮಿಡಿ ಪೀಸ್ಗಳ ನಾವಿಲ್ಲಿ. ನನ್ನ ಮಕ್ಕಳ ಹೋಗ್ರ ಆ ಕಡೆ. ಅಲ್ಲಪ್ಪ, ನಿನ್ನೀಗ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು, ಇಲ್ಲೇ ಮಾತಾಡೋಣ ಅಂತೆ. ನೀನು ನೋಡಪ್ಪ, ಇಲ್ಲಿ ತಮಾಷೆ ಗಿಮಾಷೆ ಮಾಡಕ್ಕೆ ನಾನೇ ನಿನ್ಗೆ ಇಲ್ಲಿ ಕೋತಿ ತರ ಕಾಣ್ತಿದ್ದೀನ. ನೀನು ನೀನು ನೀನ್ ಮಾತಾಡ ಗುರು, ನೀನ್ ನೇರವಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡೀಗ. ಏನ್ ಮಾಡಕ್ ಹೋಗ್ತೀಯ ನೀನು? ಇಲ್ಲಿಗ ಸ್ಟೇಷನ್ಗೆ ಬನ್ನಿ, ನಿನ್ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಡು, ಇಲ್ಲಿ ನಗರದಲ್ಲಿ ಇದೀನಿ ನಾನು, ಬೇಗ ಬರ್ಬೇಕೀಗ. ಒಂದು ಕೆಲಸ ಬಿಟ್ಬಿಡು, ನಿನಗ್ ಟೈಮ್ ಆದಾಗ ರೇಡಿಯೋ ಸಿಟಿ ರೇಡಿಯೋ ಸ್ಟೇಷನ್ ಹತ್ರ ಬಂದ್ಬಿಡಪ್ಪ. ರೇಡಿಯೋ ಸಿಟಿ? ಯಾಕಂದ್ರೆ ರೇಡಿಯೋ ಸಿಟಿಯ ಪ್ರಾಂಕ್ ಸಿಟಿಯಲ್ಲಿ ನಿಮಗೆ ಪ್ರಾಂಕ್ ಮಾಡ್ಬೇಕು ಅಂತ ನಿಮ್ಮ ಗೆಳೆಯ ಅಣ್ಣಪ್ಪ ಸಿಪಾರಿ ಕೊಟ್ಟಿದ್ದು ಕಣಪ್ಪ. ಯಾಕೆ ಗುರುವೆ? ಅಲ್ಲಪ್ಪ, ನೀವು ನಮಗೆ ಚಮಕ್ ಕೊಡ್ತಿರಲ್ಲಪ್ಪ ಪೊಲೀಸು ಅಂತ. ಏನ್ ಸರ್ ಡೋಸ್ ಕೊಟ್ರಂಗಿ ಸರ್ ನೀವು? ಕೊಡಪ್ಪ ನಿಮಗೆ ಗೆಳೆಯನ್ಗೆ. ಹಲೋ
ಸರ್ ನನಗೊಂದು ಬಾಡಿ ಮಸಾಜ್ ಸೆಂಟರ್ ಇದೆ, ಒಂದು ಸಣ್ಣ ಹೆಲ್ಪ್ ಮಾಡಬೇಕು ಸರ್. ಹೆಂಡ್ರು ಮಕ್ಕಳು ಭಯ ನಿಮಗ್ ಬೇಡ, ಯಾಕಂದ್ರೆ ನೀವು ಮಾಡಲ್ಲ ಅಂತಾನೆ ಹೇಳಿದಿರಿ, ಆದ್ರೆ ನಿಮಗ್ ಪ್ರಾಂಕ್ ಸಫಾರಿ ಕೊಟ್ಟನು ಭಾರಿ ಕಿರಾತಕ ಅಲ್ವಾ. ನಿಮ್ಮ ಪ್ರಾಂಕ್ ಗಳಿಗಾಗಿ ಟಿಎಂ ಮಾಡಿ. ಪ್ರಾಂಕ್ ಸಿಟಿ ಆನ್ ರೇಡಿಯೋ ಸಿಟಿ.